ಗೈಸ್, ಇದು 2018 ಕ್ವಶನ್ ಪೇಪರು, 14 ಮಾರ್ಕ್ಸ್ದು, ಬರ್ಕೊಳ್ಳಿ. ಗೈಸ್, ಇದು 2018 ಕ್ವಶನ್ ಪೇಪರ್, ಕ್ವಿಕ್ ಆಗಿ ಗೊತ್ತಿನ ನೋಡ್ತೀವಿ. ಶ್ರೀ ಯತಿವರ್ಯ ಈಸ್ ಎ ಲೀಡಿಂಗ್ ಅಡ್ವೊಕೇಟ್. ಯಾರಿವರು? ಅಡ್ವೊಕೇಟ್ ಬ್ಯಾಂಗ್ಳೂರ್. ಈ ಕೀಪ್ಸ್ ಇಸ್ ಬುಕ್ಸ್ ಆನ್ ಕ್ಯಾಶ್ ಬೇಸಿಸ್. ಕ್ಯಾಶ್ ಬೇಸಿಸ್ ಅಂದ್ರೆ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಕೊಟ್ಟಿರ್ತಾನೆ. ಈ ಸಮರೈಸ್ಡ್ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2017 ಅಂತ ಇದೆ. 17 ಈಸ್ ನಥಿಂಗ್ ಬಟ್ ವಾಟ್ 19 ಅಂತ ಮಾಡ್ಕೋಬೇಕು. ವಾಸ್ ಗಿವನ್ ದಿ. ಸೊ ಡೆಬಿಟ್ ಸೈಡ್ ಅಲ್ಲಿ ರೆಸಿಪ್ಟ್ಸ್ ಇರುತ್ತೆ, ಕ್ರೆಡಿಟ್ ಸೈಡ್ ಅಲ್ಲಿ ಪೇಮೆಂಟ್ಸ್ ಇರುತ್ತೆ. ಓಕೆನಾ? ಈಗ ನಾವು ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಮುಂಚೆ ಫಸ್ಟ್ ಏನ್ ಮಾಡಬೇಕು? ನೋಟ್ ನ ನೋಡ್ಬೇಕು. ಇಲ್ಲಿ ನೋಟ್ಸ್ ಅಂತ ಇದೆ, ಅಥವಾ ಅಡಿಷನಲ್ ಇನ್ಫಾರ್ಮೇಶನ್ ಇದೆ. ಫಸ್ಟ್ ಅಡಿಷನಲ್ ಇನ್ಫಾರ್ಮೇಶನ್ ಏನಿದೆ ಅಂತ ಓದೋಣ. ರೆಂಟ್ ಅಂಡ್ ಎಲೆಕ್ಟ್ರಿಕ್ ಲೈಟಿಂಗ್ ವರ್ಕ್ ಇನ್ ರೆಸ್ಪೆಕ್ಟ್ ಆಫ್ ದ ಬಿಲ್ಡಿಂಗ್ ಯೂಸ್ಡ್ ಫಾರ್ ಪ್ರೊಫೆಷನ್ ಅಂತ ಇದೆ. ಸೊ ಇಟ್ ಇಸ್ ಕ್ಲಿಯರ್ಲಿ ಮೆನ್ಷನ್ ರೆಂಟ್ ಮತ್ತೆ ಎಲೆಕ್ಟ್ರಿಕ್ ಲೈಟಿಂಗ್ ಎರಡೂ ಕೂಡ ಪ್ರೊಫೆಷನ್ ಪರ್ಪಸ್ ಯೂಸ್ ಮಾಡ್ತಾ ಇರೋದ್ರಿಂದ ನಾವು ರೆಂಟ್ ಮತ್ತೆ ಎಲೆಕ್ಟ್ರಿಕ್ ಚಾರ್ಜಸ್ ಅನ್ನ, ಎಲೆಕ್ಟ್ರಿಕ್ ಲೈಟಿಂಗ್ ಅನ್ನ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ತಗೊಳ್ಬೇಕಾಗುತ್ತೆ. ನೀವು ಕ್ರೆಡಿಟ್ ಸೈಡ್ ಒಂದ್ಸರಿ ನೋಡಿದ್ರೆ ನಾವು ರೆಂಟ್ ಆಫ್ ಚೇಂಬರ್ ಅಂತ ಇದೆ. ಹೌದಾ? ರೆಂಟ್ ಆಫ್ ಚೇಂಬರ್, ರೆಂಟ್ ಆಫ್ ಚೇಂಬರ್ ಇಲ್ಲಿ 3 ವರ್ಷದ್ದು ಕೊಟ್ಟಿದ್ದಾರೆ. 3 ವರ್ಷದ್ದು ಟೋಟಲ್ ಮಾಡಿ ತಗೊಳ್ಬೇಕು. ಸೊ ಟೋಟಲ್ 29,000 ರುಪೀಸ್ ಆಗುತ್ತೆ. ಯಾಕೆ ಅಂತ ಹೇಳಿ ಫಸ್ಟ್ ವಿಡಿಯೋನೆಲ್ಲ ಹೇಳಿ ನೋಡಿ, ಎಕ್ಸ್ಪೆನ್ಸಸ್ ಆಕ್ಚುಯಲ್ ಆಗಿ ಪೇಮೆಂಟ್ ಆಗಿಲ್ಲ. ಆಗಿದ್ರೆ ಅದು ಯಾವ ವರ್ಷದ್ದಾದ್ರೂ ಆಗಿಲ್ಲ, ಅದು ಯಾವ ವರ್ಷದ್ದಾದ್ರೂ ಆಗಲಿ ಪೇಮೆಂಟ್ ಈ ವರ್ಷ ಆಗಿದೆಯಾ? ಈ ವರ್ಷ ಆಗಿದೆ. 31st March 2019 ಒಳಗಡೆ ಪೇಮೆಂಟ್ ಆಗಿದೆಯಾ? ಆಗಿದೆ. ತಗೊಂಡು 3 ವರ್ಷದ್ದು ಸೇರಿಸಿ ತಗೊಂಡಿದ್ದೀನಿ. 24 + 2 = 26, 26 + 3 = 29,000 ರುಪೀಸ್ ತಗೊಂಡು. ನೆಕ್ಸ್ಟ್ ಎಲೆಕ್ಟ್ರಿಕ್ ಲೈಟಿಂಗ್ ಅಂತ ಇದೆ, ಅದು ಕೂಡ ತಗೊಂಡು. ಎಲೆಕ್ಟ್ರಿಕ್ ಲೈಟಿಂಗ್ ಎಷ್ಟಿದೆ ಅಂತ ಹೇಳಿದ್ರೆ 2,500 ರುಪೀಸ್ ಇದೆ. ಅದು ಕೂಡ ಪ್ರೊಫೆಷನಲ್ ಇದೆ ಅಂತ ಹೇಳಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ದಾನೆ. ತಗೊಂಡ್ಬಿಡಿ. ಅಲ್ಲಿಗೆ ಮೊದಲನೇ ಅಡ್ಜಸ್ಟ್ಮೆಂಟ್ ಮುಗೀತು. ಎರಡನೇ ಅಡ್ಜಸ್ಟ್ಮೆಂಟ್, 30% ಆಫ್ ದ ಕಾರ್ ಎಕ್ಸ್ಪೆನ್ಸಸ್ ಆರ್ ಇನ್ ರೆಸ್ಪೆಕ್ಟ್ ಆಫ್ ಆಫೀಸ್ ಯೂಸ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಪ್ರೊಫೆಷನ್ ಆಫೀಸ್ಗೆ ಯೂಸ್ ಮಾಡಿರೋಷ್ಟು ಪೋರ್ಷನ್ ಮಾತ್ರ ತಗೊಳ್ಬೇಕು. ಇಲ್ಲಿ ಕಾರ್ ಎಕ್ಸ್ಪೆನ್ಸಸ್ ಅಂತೇಳಿ ಎಲ್ಲಿದೆ ನೋಡೋಣ. ಕಾರ್ ಎಕ್ಸ್ಪೆನ್ಸಸ್ ಅಂತ ಕ್ರೆಡಿಟ್ ಸೈಡ್ ಅಲ್ಲಿ ಫಸ್ಟ್ ಐಟಮ್ ಇದೆ. ಸೊ ಕಾರ್ ಎಕ್ಸ್ಪೆನ್ಸಸ್, ಕಾರ್ ಎಕ್ಸ್ಪೆನ್ಸಸ್ 1,500 ಇಂಟು 30%. 30% ಅಂತ ಹೇಳಿದ್ರೆ 15 × 3 = 45, 450 ರುಪೀಸ್ ಬರುತ್ತೆ. ಎಷ್ಟು ಬರುತ್ತೆ? 450 ರುಪೀಸ್ ಬರುತ್ತೆ. ನೆಕ್ಸ್ಟ್ ಅಲ್ಲಿಗೆ ಥರ್ಡ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಮುಗಿದು. ಥರ್ಡ್ ಅಡ್ಜಸ್ಟ್ಮೆಂಟ್ ಕಾರ್ ವಾಸ್ ಪರ್ಚೇಸ್ಡ್ ಆನ್ 24th of October 2016 ಅಂಡ್ ದ ರೇಟ್ ಆಫ್ ಡಿಪ್ರಿಸಿಯೇಷನ್ ಈಸ್ 15% ಪರ್ ಆನಮ್ ಅಂತ ಹೇಳ್ತಾರೆ. ನೋಡಿ, ಕಾರ್ ಪರ್ಚೇಸ್ ಮಾಡಿದ್ದು 24th of October 2016 ಅಂತ ಇದೆ, ಅದನ್ನ 18 ಅಂತ ಮಾಡ್ಕೋ. ಅಲ್ಲಿಗೆ 31st March 2019 ಅಕ್ಟೋಬರ್ ನು ಬೇಕಾದ್ರೆ ಇನ್ಕ್ಲೂಡ್ ಮಾಡ್ಕೊಡಿ, ಏನ್ ತೊಂದರೆ ಆಗಲ್ಲ. ನೋಡಿ, ಅಕ್ಟೋಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್, ಸೊ 6 months ಡಿಪ್ರಿಸಿಯೇಷನ್ ಅನ್ನ ಕೊಡ್ಬೇಕಾಗುತ್ತೆ. ಸೊ ಇಲ್ಲಿ ಡಿಪ್ರಿಸಿಯೇಷನ್ ಆನ್ ಕಾರ್
ನೋಡಿ ಕಾರ್ ಪರ್ಚೇಸ್ ಅಂತ ಇದೆ, ರೈಟ್ ಸೈಡ್ ಅಲ್ಲಿ 74,000 ರುಪೀಸ್ ಕಾರ್ ಪರ್ಚೇಸ್ ಇದೆ. ಅದಕ್ಕೆ 15% ಡಿಪ್ರಿಸಿಯೇಷನ್, ಆಫೀಸ್ ಯೂಸ್ ಮಾಡಿರೋದು ಬರೀ 30% ಮಾತ್ರ. ಸೊ ಅದಕ್ಕೆ ನಾವು 30% ಮಾತ್ರ ಮಾಡ್ತೀವಿ. ಹಾಗೆ 6 ಮಂತ್ಸ್ ಮಾತ್ರ ಯೂಸ್ ಮಾಡಿರೋದ್ರಿಂದ 6 ಮಂತ್ಸ್ ಕೊಡ್ತೀವಿ. ಇದೇ ತುಂಬಾ ತುಂಬಾ ಡಿಫಿಕಲ್ಟ್ ಆಗಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್. ನೋಡಿ ಕಾರ್ ಪರ್ಚೇಸ್ ಮಾಡಿರೋದು 74,000, ಅದರ ಮೇಲೆ ಎವ್ರಿ ಇಯರ್ ವಿ ಚಾರ್ಜ್ 15% ಡಿಪ್ರಿಸಿಯೇಷನ್, ಅಂಡ್ ಕಾರ್ ಈಸ್ ಯೂಸ್ ಫಾರ್ ಆಫೀಸ್ ಯೂಸ್ 30%, ಅಂಡ್ ಕಾರ್ ಪರ್ಚೇಸ್ ಜಸ್ಟ್ 6 ಮಂತ್ಸ್. ಹೌದಾ, ಕಾರ್ ಯೂಸ್ ಮಾಡಿರೋದು, ಕಾರ್ ಈಸ್ ಯೂಸ್ ಓನ್ಲಿ ಫಾರ್ 6 ಮಂತ್ಸ್, 6 ಮಂತ್ಸ್ ಮಾತ್ರ ಕೊಡ್ತೀನಿ. ಸೊ 74,000 ಇಂಟು 15% ಇಂಟು 30% ಇಂಟು 6 / 12, ಅಲ್ಲಿಗೆ 1,665 ಡಿಪ್ರಿಸಿಯೇಷನ್ ಆಗುತ್ತೆ. 1,665 ಡಿಪ್ರಿಸಿಯೇಷನ್ ಆಗುತ್ತೆ. ಸಿ, ಕಾರ್ ಪರ್ಚೇಸ್ ಮಾಡಿರೋದು 74,000, ಪರ್ಚೇಸ್ ಮಾಡಿರೋದು ಅಕ್ಟೋಬರ್ ಅಲ್ಲಿ, ಅಕ್ಟೋಬರ್ ಇಂದ ಮಾರ್ಚ್ ಗೆ 6 ಮಂತ್ಸ್ ಆಗುತ್ತೆ, 15% ಡಿಪ್ರಿಸಿಯೇಷನ್ 6 ಮಂತ್ಸ್. ಆದ್ರೆ ಕಾರ್ ಯೂಸ್ ಮಾಡಿರೋದು ಆಫೀಸ್ ಪರ್ಪಸ್ ಗೆ ಅಂತ, ಪ್ರೊಫೆಷನಲ್ ಪರ್ಪಸ್ ಗೆ ಅಂತ ಓನ್ಲಿ 30% ಆಗಿರೋದ್ರಿಂದ ವಿ ಚಾರ್ಜ್ 1,665 ಆಸ್ ಡಿಪ್ರಿಸಿಯೇಷನ್. ಅಲ್ಲಿಗೆ ಥರ್ಡ್ ಅಡ್ಜಸ್ಟ್ಮೆಂಟ್ ಮುಗಿತು. ಡಿಪ್ರಿಸಿಯೇಷನ್ ಆನ್ ಲಾ ಬುಕ್ಸ್ ಈ 60% ಪರ್ ಆನಂ ಅಂತ ಹೇಳಿದ್ದಾರೆ. ಇಲ್ಲಿ ಬುಕ್ಸ್ ಪರ್ಚೇಸ್ಡ್ ಅಂತ ಇದೆಯಾ ನೋಡಿ, ಪರ್ಚೇಸ್ ಆಫ್ ಬುಕ್ಸ್ ಲಾ ಬುಕ್ಸ್ 12,000 ಅಂತ ಇದೆ. ಸೊ ಡಿಪ್ರಿಸಿಯೇಷನ್ ಆನ್ ಲಾ ಬುಕ್ಸ್ ಈಸ್ 12,000, ಅದರ ಮೇಲೆ 60% ಡಿಪ್ರಿಸಿಯೇಷನ್ 7,200 ಆಗುತ್ತೆ. ಓಕೆನಾ, ಅಲ್ಲಿಗೆ ಇರೋ 4 ಅಡ್ಜಸ್ಟ್ಮೆಂಟ್ ಮುಗಿಸಿದ್ವಿ. ಈಗ ಏನ್ ಮಾಡಬೇಕು, ಈಗ ಡೆಬಿಟ್ ಸೈಡ್ ಅಲ್ಲಿ ಅಂದ್ರೆ ರೆಸಿಟ್ ಸೈಡ್ ಅಲ್ಲಿ ಯಾವ ಯಾವ ಇನ್ಕಮ್ ಇದೆ ಅದನ್ನ ನಾವು ಪ್ರೊಫೆಷನಲ್ ಇನ್ಕಮ್ಸ್ ಮಾತ್ರ ಇಟ್ಕೊಂಡಿದ್ದೀವಿ, ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ನ ಇಟ್ಕೊಂಡಿದ್ದೀವಿ. ಫಸ್ಟ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಇದೆ, ಲಾಸ್ಟ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್, ಈ ವರ್ಷ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆಗಿದೆ, ದಯವಿಟ್ಟು ತಗೋಬೇಕು. ನೆಕ್ಸ್ಟ್ ಲೀಗಲ್ ಫೀ ಅಂತ ಇದೆ. ಏನಿದೆ ಲೀಗಲ್ ಫೀ, ನಾನೇನ್ ಮಾಡ್ತಾ ಇದ್ದೀನಿ, 3 ವರ್ಷಕ್ಕೂ ಸೇರಿಸಿ ತಗೋತಾ ಇದ್ದೀನಿ. ಒಟ್ಟು 3 ವರ್ಷಕ್ಕೂ ಸೇರಿಸಿದ್ರೆ 1,31,000 ರುಪೀಸ್ ಆಗುತ್ತೆ. ಯಾಕೆ ಸರ್ 3 ವರ್ಷಕ್ಕೂ ತಗೊಂಡಿದ್ದೀರಾ, ಇನ್ನೂ ಒಂದ್ಸರಿ ಹೇಳ್ತಾ ಇದ್ದೀನಿ. ನಿಮ್ಗೆ ರೆಸಿಸ್ಟನ್ ಪೇಮೆಂಟ್ಸ್ ಕೊಟ್ಟಿದ್ರೆ ಇನ್ಕಮ್ ಬಂದಿದ್ಯಾ, ಎಷ್ಟ್ ಬಂದಿದೆ, 1,31,000 ಬಂದಿದೆ. ಅದು ಯಾವ ವರ್ಷದ್ದು ಬೇಕಾಗಿಲ್ಲ, ಈ ವರ್ಷ 1,31,000 ಬಂದಿದೆ. ಅದು ಹೋದ ವರ್ಷದ್ದಾದ್ರೂ ಆಗಿರ್ಬೋದು, ಈ ವರ್ಷದ್ದಾದ್ರೂ ಆಗ್ಬೋದು, ನೆಕ್ಸ್ಟ್ ಇಯರ್ದಾದ್ರೂ ಆಗಿರ್ಬೋದು. ಟೋಟಲ್ ಆಗಿ ನಾವು ಎಷ್ಟು ಇನ್ಕಮ್ ಬಂದಿದೆ ಅನ್ನೋದನ್ನ ತಗೊಳ್ತೀವಿ, ಯಾವ ವರ್ಷದ್ದಾದ್ರೂ ಆಗಿರ್ಬೋದು. ನೆಕ್ಸ್ಟ್ ಫೀ ಫ್ರಮ್ ಕನ್ಸಲ್ಟೇಷನ್ ವರ್ಕ್ ಅಂತ ಇದೆ, ಅದನ್ನು ಬರ್ಕೊಳ್ಳಿ. ಫೀ ಫ್ರಮ್ ಕನ್ಸಲ್ಟೇಷನ್ ವರ್ಕ್ ಅಮೌಂಟ್ 18,000 ರುಪೀಸ್ ಇದೆ, ಅದನ್ನು ಬರೀತಾ ಇದ್ದೀನಿ. ಸ್ಪೆಷಲ್ ಕಮಿಷನ್ ಅಂತ ಇದೆ, ಅದನ್ನು ಬರ್ಕೊಳ್ಳಿ. ಸ್ಪೆಷಲ್ ಕಮಿಷನ್, ಯಾಕೆಂದ್ರೆ ಅಡ್ವೊಕೇಟ್ಗೆ ಸ್ಪೆಷಲ್ ಕಮಿಷನ್ ಇರುತ್ತೆ, ಅವ್ನು ಮಾಮೂಲಿಯಾಗಿ ಯೂಶುವಲ್ ಆಗಿ ಚಾರ್ಜ್ ಮಾಡೋ ಫೀಸ್ ಮೇಲೆ ಕಮಿಷನ್ ಕೂಡ ಚಾರ್ಜ್ ಮಾಡ್ತಾರೆ. ಸ್ಯಾಲರಿ ಆಸ್ ಎ ಪಾರ್ಟ್ ಟೈಮ್ ಲೆಕ್ಚರರ್ ಅಂತ ಇದ್ರೆ ಯಾವುದೇ ಕಾರಣಕ್ಕೂ ದಯವಿಟ್ಟು ತಗೋಬೇಕು. ಅವನು ಪಾರ್ಟ್ ಟೈಮ್ ಲೆಕ್ಚರರ್ ಆದ್ರೂ ಆಗಿರ್ಬೋದು, ಫುಲ್ ಟೈಮ್ ಲೆಕ್ಚರರ್ ಆದ್ರೂ ಆಗಿರ್ಬೋದು. ಸ್ಯಾಲರಿ ಅಂತ ಒಂದ್ಸಾರಿ ಬಂದ್ರೆ ಅದನ್ನ ಇನ್ಕಮ್ ಫ್ರಮ್ ಸ್ಯಾಲರಿ ತಗೋತಿರ್ಬೋದು, ಪ್ರೊಫೆಷನಲ್ಲಿ ತಗೊಳ್ಳೋದಿಲ್ಲ. ದಯವಿಟ್ಟು ಸ್ಯಾಲರಿ ಆಸ್ ಎ ಪಾರ್ಟ್ ಟೈಮ್ ಲೆಕ್ಚರ್ ಅನ್ನ ಇಲ್ಲಿ ತಗೊಳ್ಳೋದಕ್ಕೆ ಹೋಗ್ಬೇಕು. ಎಕ್ಸಾಮಿನರ್ಸ್ ಫೀ ಫ್ರಮ್ ಲಾ ಯೂನಿವರ್ಸಿಟಿ ಅಂತ ಇದೆ. ಅವನು ಲೆಕ್ಚರರ್ ಆಗಿರೋದಕ್ಕೆ ಎಕ್ಸಾಮಿನೇಷನ್ ಡ್ಯೂಟಿ ಮಾಡಿದ್ದಾನೆ, ಅದು ಇನ್ವಿಜಿಲೇಷನ್ ಡ್ಯೂಟಿ ಆಗಿರ್ಬೋದು ಅಥವಾ ವ್ಯಾಲ್ಯೂಯೇಷನ್ ಹೋಗಿರ್ಬೋದು, ಯಾವ್ದಾದ್ರೂ ಆಗಿರಲಿ ಅದು ಯಾವುದೇ ಕಾರಣಕ್ಕೂ ಇನ್ಕಮ್ ಫ್ರಮ್ ಪ್ರೊಫೆಷನ್ ಗೆ ಸಂಬಂಧಪಟ್ಟಿರೋದಲ್ಲ. ಸೇಲ್ ಪ್ರಾಸೆಸ್ ಆಫ್ ಫರ್ನಿಚರ್ ಯೂಸ್ ಇನ್ ಪ್ರೊಫೆಷನ್ ಅಂತ ಹೇಳಿದ್ದಾರೆ. ಅವ್ರ ಪ್ರೊಫೆಷನ್ ಏನಪ್ಪ ಅಂದ್ರೆ ಲಾಯರ್. ಹೌದಾ, ಲಾಯರ್ ಓಲ್ಡ್ ಫರ್ನಿಚರ್ ಮಾಡಿ ಅದರಲ್ಲಿ ಪ್ರಾಫಿಟ್ ಬರೋದನ್ನ ನಾವು ಯಾವುದೇ ಕಾರಣಕ್ಕೂ, ಪ್ರಾಫಿಟ್ ಬಂದಿಲ್ಲ ಇಲ್ಲಿ, ಫರ್ನಿಚರ್ ಮಾಡ್ತಾ ಇದ್ದೇನೆ ದುಡ್ಡು ಬಂದಿದೆ, ಅದನ್ನ ನಾವು ಇನ್ಕಮ್ ಅಂತ ಕರೆಯೋದಕ್ಕೆ ಸಾಧ್ಯನೇ ಇಲ್ಲ. ಡೈರೆಕ್ಟರ್ಸ್ ಫೀ ಫ್ರಮ್ ದ ಕಂಪನಿ ಅಂತ ಇದೆ. ನೋಡಿ, ಈ ಲಾಯರ್ ಯಾವ್ದೋ ಒಂದು ಕಂಪನಿಗೆ ಡೈರೆಕ್ಟರ್, ಓಕೆನಾ,
ಸಿ ಡೈರೆಕ್ಟರ್ ಅಂತ ಹೇಳಿದ್ರೆ ಅವ್ನ ಪ್ರೊಫೆಷನ್ ಅಡ್ವೊಕೇಟ್ ಡೈರೆಕ್ಟರ್ ಅಲ್ಲ. ಸೊ ಅದಕ್ಕೋಸ್ಕರ ದಯವಿಟ್ಟು ಡೈರೆಕ್ಟರ್ ಫೀಸ್ ನ ಇಲ್ಲಿ ತಗೋಬಾರ್ದು ಸರ್. ಹಾಗಾದ್ರೆ ಎಲ್ಲಿ ತಗೊಳ್ಬೇಕು ನೋಡಿ, ಯಾವುದೇ ಡೈರೆಕ್ಟರ್ ಫೀಸ್ ಇದ್ರು ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಬರುತ್ತೆ, ಒಂದು ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಲ್ಲಿ ಬರೋದಿಲ್ಲ. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ, ದುಡ್ಡು ಜಾಸ್ತಿ ಇತ್ತು ಅಂತ ಯಾವುದೋ ಒಂದು ಇಂಡಿಯನ್ ಕಂಪನಿ ಶೇರ್ಸ್ ತಗೊಂಡಿದ್ದಾನೆ, ಪ್ರತಿ ವರ್ಷ ಅವನಿಗೆ ಡಿವಿಡೆಂಡ್ ಬರ್ತಾ ಇದೆ. ಸೊ ಇಲ್ಲಿ ಅವನಿಗೂ ಈ ಡಿವಿಡೆಂಡ್ ಇನ್ಕಮ್ಗೂ ಅವ್ನ ಪರ್ಸನಲ್ ಇನ್ಕಮ್ ಆಗುತ್ತೆ. ಇದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ, ಒಂದು ಪ್ರೊಫೆಷನ್ ಅಲ್ಲಿ ಮಾಡುವುದಿಲ್ಲ. ನೆಕ್ಸ್ಟ್ ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಲಾ ಜರ್ನಲ್ ಅಂತ ಇದೆ, ಇದನ್ನ ಖಂಡಿತ ತಗೊಳ್ತೀವಿ. ಕಾರಣ ಏನು ಅಂದ್ರೆ ಅವನು ಲಾಯರ್, ಯಾವ್ದೋ ಒಂದು ಆರ್ಟಿಕಲ್ ಬರೆದಿದ್ದಾನೆ, ಪಬ್ಲಿಷ್ ಮಾಡಿದ್ದಾನೆ, ಸೊ ಅದಕ್ಕೆ ತಗೊಳ್ತೀವಿ. ಸೊ ರೆಮ್ಯುನರೇಷನ್ ಫಾರ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಅಮೌಂಟ್ ಬಂದು 400 rupees ಇದೆ, ಓಕೆನಾ. ನೆಕ್ಸ್ಟ್ ಮೆಚ್ಯೂರಿಟಿ ಅಮೌಂಟ್ ಆಫ್ LIC ಅಂತ ಇದೆ, ಅಂದ್ರೆ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದ್ದಾರೆ, ಒಂದ್ ಅಷ್ಟು 5 years 10 years ತಗೊಂಡಿದ್ದಾರೆ. 10 years ಟರ್ಮ್ ಆದ್ಮೇಲೆ ಅವ್ರಿಗೆ ಲಂಪ್ಸಮ್ ಅಮೌಂಟ್ ಬಂದಿದೆ, ಅದನ್ನ ದುಡ್ಡು ರಿಸೀವ್ ಆಗಿದೆ ಬಂದಿದೆ, ಆದ್ರೆ ಅದು ಇನ್ಕಮ್ ಅಲ್ಲ, ಓಕೆನಾ. ನೆಕ್ಸ್ಟ್ ಗಿಫ್ಟ್ ಫ್ರಮ್ ಕ್ಲೈಂಟ್ಸ್ ಅಂತ ಇದೆ, ಖಂಡಿತ ತಗೊಳ್ತೀವಿ. ಗಿಫ್ಟ್ ಕ್ಲೈಂಟ್ ಕೊಟ್ಟಿರೋದ್ರಿಂದ ನಾವು ತಗೊಳ್ತೀವಿ. ಗಿಫ್ಟ್ ಫ್ರಮ್ ಕ್ಲೈಂಟ್ 5000 rupees ತಗೊಳ್ತೀವಿ. ಅಲ್ಲಿಗೆ ಡೆಬಿಟ್ ಸೈಡ್ ಅಂದ್ರೆ ರೆಸಿಪ್ಟ್ ಸೈಡ್ ಅಲ್ಲಿ ಇರ್ತಕ್ಕಂತ ಎಲ್ಲ ಇನ್ಕಮ್ಸ್ ನ ಐಡೆಂಟಿಫೈ ಮಾಡಿ ಇಲ್ಲಿ ತಗೊಂಡಿದ್ದೀವಿ. ಈಗ ಕ್ರೆಡಿಟ್ ಸೈಡ್ ಬರೋಣ. ಕಾರ್ ಎಕ್ಸ್ಪೆನ್ಸಸ್ ಅಂತ ಇದೆ ನೋಡಿ, ಕಾರ್ ಎಕ್ಸ್ಪೆನ್ಸಸ್ ಆಲ್ರೆಡಿ ತಗೊಂಡ್ಬಿಟ್ಟಿದ್ವಿ, ಅವನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ದ ಫಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲೂ ಎರಡನೇ ಅಡ್ಜಸ್ಟ್ಮೆಂಟ್ ಅಲ್ಲಿ 30% ಮಾತ್ರ ಆಫೀಸ್ ಯೂಸ್ ಮಾಡಿದೆ ಅಂತ ತಗೊಂಡಿದ್ವಿ. ಎರಡನೇದು ಆಫೀಸ್ ಎಕ್ಸ್ಪೆನ್ಸಸ್ ಖಂಡಿತ ತಗೊಳ್ಬೇಕು. ಆಫೀಸ್ ಎಕ್ಸ್ಪೆನ್ಸಸ್ 20,000 rupees. ನೆಕ್ಸ್ಟ್ ಸ್ಯಾಲರಿ ಟು ಅಟೆಂಡರ್, ಒಬ್ಬ ಅಟೆಂಡರ್ ನ ಇಟ್ಕೊಂಡಿದ್ದಾನೆ, ಸೊ ಅವನಿಗೆ ಸ್ಯಾಲರಿ ಕೊಟ್ಟಿದ್ದಾನೆ. ಸ್ಯಾಲರಿ ಆಫ್ ಅಟೆಂಡರ್ ತಗೋಬೇಕಾಗುತ್ತೆ 9,000 rupees. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಟು ಲಾ ಜರ್ನಲ್, ಸಬ್ಸ್ಕ್ರಿಪ್ಷನ್ ಟು ಲಾ ಜರ್ನಲ್. ಲಾ ಜರ್ನಲ್ ಅಂದ್ರೆ ಏನು, ಪ್ರತಿ ದಿನ ಬರ್ತಕ್ಕಂಥ ನ್ಯೂಸ್ ಪೇಪರ್, ಲಾಗೆ ಸಂಬಂಧಪಟ್ಟಿರ್ತಕ್ಕಂಥ ನ್ಯೂಸ್ ಪೇಪರ್ಗೆ ಕೊಟ್ಟಿದ್ದಾನೆ. ವರ್ಷಕ್ಕೆ 500 rupees ಎಕ್ಸ್ಪೆನ್ಸಸ್ ಆಗಿದೆ. ಪರ್ಚೇಸ್ ಆಫ್ ಲಾ ಬುಕ್ಸ್ ಟು ಡಿಪ್ರಿಸಿಯೇಷನ್ ಮಾಡಿದ್ವಿ. ಡೊನೇಷನ್ ಟು ಅಪ್ರೂವ್ಡ್ ಕಾಲೇಜ್ ಅಂತ ಇದೆ, ಯಾವುದೇ ಕಾರಣಕ್ಕೂ ಡೊನೇಷನ್ಸ್ ತಗೊಳ್ಳೋ ಹಾಗಿಲ್ಲ, ಅದು ಅವನ ಎಕ್ಸ್ಪೆನ್ಸಸ್ ಅಲ್ಲ. ರೆಂಟ್ ಆಫ್ ಚೇಂಬರ್ ತಗೊಂಡಿದ್ವಿ, ಎಲೆಕ್ಟ್ರಿಕ್ ಲೈಟಿಂಗ್ ಆಗಿದೆ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಎಕ್ಸ್ಪೆನ್ಸಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಕಾರಣ ಅಂದ್ರೆ ಅದು ಇನ್ವೆಸ್ಟ್ಮೆಂಟ್ ಸೇವಿಂಗ್ಸ್ ಮಾಡ್ತಾ ಇದ್ದಾನೆ, ಎಕ್ಸ್ಪೆನ್ಸಸ್ ಅಲ್ಲ. ಕಾರ್ ಪರ್ಚೇಸ್ಡ್ ಆಗಿದೆ, ಡಿಪ್ರಿಸಿಯೇಷನ್ ಮಾಡಿದೀವಿ ಆನ್ ಕಾರ್ ಮೇಲೆ, ಅದು ಆಗಿದೆ. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಂದ್ರೆ ಮನೆ ಖರ್ಚುಗಳನ್ನ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಅಪೀಲ್ ಎಕ್ಸ್ಪೆನ್ಸಸ್ ನ ತಗೊಳ್ಬೇಕಾಗುತ್ತೆ, ಯಾಕೆಂದ್ರೆ ಅವನು ಇನ್ಕಮ್ ಟ್ಯಾಕ್ಸ್ ನ ಫೈಲ್ ಮಾಡಬೇಕು. ಸೊ ಅದಕ್ಕೆ ಆಗಿರ್ತಕ್ಕಂಥ ಎಕ್ಸ್ಪೆನ್ಸಸ್ ನ ಇನ್ಕಮ್ ಟ್ಯಾಕ್ಸ್ ಅಪೀಲ್ ಎಕ್ಸ್ಪೆನ್ಸಸ್ ನ ನಾವು ತಗೊಳ್ತೀವಿ. ಎಷ್ಟು ಇನ್ಕಮ್ ಟ್ಯಾಕ್ಸ್ ಅಪೀಲ್ ಎಕ್ಸ್ಪೆನ್ಸಸ್ ಅಂದ್ರೆ 1,300 rupees ಇದೆ. ಪರ್ಚೇಸ್ ಆಫ್ ಲ್ಯಾಂಡ್ ಫಾರ್ ಆಫೀಸ್ ಅಂತ ಇದೆ ನೋಡಿ, ಲ್ಯಾಂಡ್ ತಗೊಂಡಿದ್ದಾನೆ ಆಫೀಸ್ ಪರ್ಪಸ್ಗೆ, ಅಸೆಟ್ ಅಲ್ವಾ ಅದು, ಯಾವುದೇ ಕಾರಣಕ್ಕೂ ಎಕ್ಸ್ಪೆನ್ಸಸ್ ಆಗಲ್ಲ. ಅವನು ಆಫೀಸ್ ಜಾಗಕ್ಕೆ ಆಫೀಸ್ ಪರ್ಪಸ್ಗೆ ಒಂದು ಲ್ಯಾಂಡ್ ಅನ್ನ ಕೊಂಡ್ಕೊಂಡಿದ್ದಾನೆ, ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ ಲ್ಯಾಂಡ್ ಮೇಲೆ. ಸೊ ಯಾವುದೇ ಕಾರಣಕ್ಕೂ ಎಕ್ಸ್ಪೆನ್ಸಸ್ ಆಗಲ್ಲ, ಅದು ಅಸೆಟ್ಟೇ ಆಗುತ್ತೆ. ಇನ್ನು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂತ ಇದೆ, ಯಾವುದೇ ಕಾರಣಕ್ಕೂ ಅದು ತಗೊಳ್ಳಲ್ಲ, ಯಾಕಂದ್ರೆ ಈ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇಸ್ತಿದೆ. ಅಷ್ಟು ಕ್ಯಾಶ್ ಬಂದಿತ್ತು, ಇಷ್ಟು ಕ್ಯಾಶ್ ಹೋಗಿದ್ರೆ ಇನ್ನು ಉಳಿದಿರೋ ಕ್ಯಾಶ್ ಅಷ್ಟು, ಅದು ಇನ್ಕಮ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಎಲ್ಲ ಇನ್ಕಮ್ಸ್ ನ ಟೋಟಲ್ ಮಾಡ, ಎಲ್ಲ ಎಕ್ಸ್ಪೆನ್ಸಸ್ ನ ಟೋಟಲ್ ಮಾಡ. ಟೋಟಲ್ ಮಾಡಿದ್ರೆ 4+5 9 5 6 7 15 1 carries 5 and 1,55,900 rupees ಆಗುತ್ತೆ. ಈಗ ಎಕ್ಸ್ಪೆನ್ಸಸ್ ಟೋಟಲ್ ಮಾಡ, ಎಕ್ಸ್ಪೆನ್ಸಸ್ ಟೋಟಲ್ ಮಾಡಿದ್ರೆ 5 5 6 11 1 carries 4 9 11 17 21 26 2 carries 12 19 20 22 31 7 71,615 rupees ಇದೆ.
ಅಲ್ಲಿಗೆ 84,285 ಇದನ್ನ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತ ಕರಿತೀವಿ. ಸೊ ಇದು 2018 ಕ್ವಶನ್ ಬೇಕಾದ್ರು 14 marks. ಸೊ ಗೈಸ್ ಇದು ತುಂಬಾ ಸಿಂಪಲ್ ಕ್ವಶನ್, ಸಿಂಪಲ್ ಪ್ರಾಬ್ಲಮ್. ನಿಮಗೆ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಲ್ಲಿ 14 marks. 2016, 2017, 2018 ಸಿಕ್ಸ್ ಮಾರ್ಕ್ಸ್ಗೂ ಇದೇ ತರದೇ ಬರುತ್ತೆ, ಏನು ಡಿಫ್ರೆಂಟ್ ಆಗಿ ಏನು ಬರೋದಿಲ್ಲ. ಓಕೆನಾ? ನನ್ನ 3 videos ದಯವಿಟ್ಟು ಕೇರ್ಫುಲ್ ಆಗಿ ವಾಚ್ ಮಾಡಿ, ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.